Radio Super Prime Time. ಸಾಲಮನ್ನ ಇದು ಆಗೋ ಕೆಲಸನ ವಿಶೇಷ ಚರ್ಚೆ ಇದು. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಸಾಲಮನ್ನ ವಿಚಾರದಲ್ಲಿ ಎಮೋಷ್ನಲ್ ಆಗಿ ಅನೇಕ ಸಂದರ್ಭಗಳಲ್ಲಿ ಚುನಾವಣಾ ರ್ಯಾಲಿಗಳಲ್ಲಿ ಎಲ್ಲ ನಾಯಕರು ಮಾತಾಡ್ತಾ ಇದ್ರು, ವಿಶೇಷವಾಗಿ ಕುಮಾರಸ್ವಾಮಿ ಅವರು. ನಾನು ಅಧಿಕಾರಕ್ಕೆ ಬಂದ ತಕ್ಷಣವೇ ರೈತರ ಎಲ್ಲ ಮಾದರಿಯ ಸಾಲವನ್ನು ಕೂಡ, ಎಲ್ಲ ಬ್ಯಾಂಕ್ಗಳ ಸಾಲವನ್ನು ಕೂಡ ಮನ್ನಾ ಮಾಡಿಬಿಡ್ತೀನಿ ಅಂತ ಮಾತನಾಡ್ತಾ ಇದ್ರು. ಅದರ ಮೊತ್ತ ನೀವು ಕೇಳಿದ್ರೆ 53,000 ಕೋಟಿ. 53,000 ಕೋಟಿ ಅಂತ ಹೇಳಿದ್ರೆ ಒಂದು ರಾಜ್ಯ ಬಜೆಟ್ನ ನಾಲ್ಕನೆಯ ಒಂದು ಭಾಗ. ಇಷ್ಟು ಸಾಲವನ್ನು ಹೇಗೆ ಮನ್ನಾ ಮಾಡ್ತೀರಿ, ಇಲ್ಲೇನು ದುಡ್ಡು ತರ್ತೀರಿ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಯಾವತ್ತೂ ಉತ್ತರ ಕೊಟ್ಟಿರಲಿಲ್ಲ. ಈಗಿರ್ತಕ್ಕಂಥ ಪ್ರಶ್ನೆ, ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಕಡೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನಾವು ಕೂಡ ಸಾಲ ಮನ್ನಾಗೆ ಬದ್ಧ ಇದ್ದೀವಿ, ಆದರೆ ಭಾವನಾತ್ಮಕವಾಗಿ ಮಾತನಾಡಿದ ಮಾತ್ರಕ್ಕೆ ಅವೆಲ್ಲದಕ್ಕೂ ಕೂಡ ನಾವು ಈಡೇರಿಸ್ಲಿಕ್ಕೆ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೆ. ಮತ್ತು ಇದು ಒಬ್ಬರ ಡಿಸಿಷನ್ನೇ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ರೈತರ ಸಾಲ ಮನ್ನಾ ಆಗುತ್ತಾ ಇಲ್ವಾ, ಆಗುತ್ತಾ ಇಲ್ವಾ, ಈ ಪ್ರಶ್ನೆ ಇದೆ. ವಿಶೇಷ ಚರ್ಚೆಯಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ ಅಶ್ವಥ್ ನಾರಾಯಣ ಅವರು, XMLC BJP ಮುಖಂಡರು. ಸ್ವಾಗತ ನಿಮಗೆ ಅಶ್ವಥ್ ನಾರಾಯಣ ಅವರೇ. ಗಂಗಾಧರ ಮೂರ್ತಿ ಅವರಿದ್ದಾರೆ, JDS ವಕ್ತಾರರು. ಸ್ವಾಗತ ನಿಮಗೆ ಗಂಗಾಧರ ಮೂರ್ತಿ ಅವರೇ. ನನ್ನ ಫಸ್ಟ್ ಪ್ರಶ್ನೆ ಅಶ್ವಥ್ ನಾರಾಯಣ ಅವರೇ, ಎಲ್ಲ ಕಡೆ ನಾವು ಕೇಳ್ಪಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ ತಕ್ಷಣವೇ ಸಾಲ ಮನ್ನಾ ಮಾಡ್ತಾರಂತೆ. ಅವ್ರು ಮೊದಲೇ ಹೇಳಿದ್ರಪ್ಪ ಚುನಾವಣೆ ಟೈಮಲ್ಲಿ, ಪ್ರಚಾರದ ಟೈಮ್ನಲ್ಲಿ, ಪ್ರಾಣಕ್ಕೆಯಲ್ಲಿ ಹೇಳಿದ ಒಂದೇ ಮಾತು. HD ಕುಮಾರಸ್ವಾಮಿ ಆಗಿರತಕ್ಕಂಥ ನಾನು ಮುಖ್ಯಮಂತ್ರಿ ಆದ 24 ಗಂಟೆಯ ಒಳಗೇ ರೈತರ ಎಲ್ಲ ಬ್ಯಾಂಕ್ಗಳ ಸಾಲವನ್ನು ಮನ್ನಾ ಮಾಡ್ತೀನಿ ನಾನು ಅಂತ ಹೇಳಿ ಲೆಕ್ಕ ನೋಡಿದ್ರೆ 53,000 ಕೋಟಿ ಚಿಲ್ಲರೆ ಬರ್ತಾ ಇದೆ. ಅಶ್ವಥ್ ನಾರಾಯಣ ಅವರೇ, ಇಷ್ಟು ಸಂಪನ್ಮೂಲ ನಮ್ಮಲ್ಲಿ ಇದೆಯಾ, ದುಡ್ಡಿನಿಂದ ತರ್ತಾರೆ? ಇದು ಫಸ್ಟ್ ಪ್ರಶ್ನೆ ನಂದು. ಇಲ್ಲ, ಅದು JDSನ ಕಮಿಟ್ಮೆಂಟ್. ಅದು ಸನ್ಮಾನ್ಯ ಈ ರಾಜ್ಯದ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಪ್ರತಿಯೊಂದು ಸಂದರ್ಭದಲ್ಲೂ ಈ ಸಾಲ ಮನ್ನಾ ವಿಷಯದ ಬಗ್ಗೆ ಅವ್ರು ಮಾತಾಡಿದರು. ಅದು ಜೊತೆಯಲ್ಲೇ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲೂ ಸಹ ಇದು ನಮ್ಮ ಒಂದು ಕಮಿಟ್ಮೆಂಟು. 24 ಗಂಟೆಯಲ್ಲಿ ರೈತರ ಸಾಲ ಮನ್ನಾ ಕರ್ನಾಟಕ ರಾಜ್ಯ ಇಲ್ಲಿ ಏನು ಹೇಳಿದ್ದಾರೆ, ಕ್ಲಿಯರ್ ಆಗಿದೆ. ಇದು ಜನತಾದಳ ಬಿಡುಗಡೆ ಮಾಡಿರ್ತಕ್ಕಂಥ ಚುನಾವಣಾ ಪ್ರಣಾಳಿಕೆ. ಚುನಾವಣಾ ಪ್ರಣಾಳಿಕೆ ಪೇಜ್ ನಂಬರ್ 16 ಕ್ಲಿಯರ್ ಆಗಿ ಹೇಳಿದರು. ಪೇಜ್ ನಂಬರ್ 16. ಓಕೆ. ಈ ನಾಡಿನ ರೈತರ ಬಾಂಧವರು ಕೃಷಿ ಚಟುವಟಿಕೆಗಳಿಗಾಗಿ ಮಾಡಿರುವ ಎಲ್ಲ ಬಗೆಯ ಸಾಲವನ್ನು JDS ಸರ್ಕಾರ ರಚನೆಯಾದ ಕೇವಲ 24 ಗಂಟೆಗಳಲ್ಲಿ ಅದು ಒಂದೇ ಹಂತದಲ್ಲಿ ಮನ್ನಾ ಮಾಡಲು ನಾವು ಸಂಕಲ್ಪ ಮಾಡಿದ್ದೇವೆ ಅನ್ನತಕ್ಕಂಥದ್ದು ಹೇಳಿ. ಮತ್ತು ಈಗ ಕುಮಾರಸ್ವಾಮಿ ಅವರು ಈಗ ಮಾತಾಡ್ತಾರೆ, ಅದು ನನ್ನ ಕಮಿಟ್ಮೆಂಟ್ ಇದೆ ಈ ರಾಜ್ಯದ ರೈತನ ಬಗ್ಗೆ, ಅವನು ಬವಣೆಯನ್ನು ತೀರಿಸಬೇಕಾಗಿದೆ, ನನ್ನ ಕಮಿಟ್ಮೆಂಟ್ ಇದೆ ಅನ್ನತಕ್ಕಂಥ ಮಾತನ್ನು ಸಹ ಈಗ ಹೇಳಿದರು. ನನಗೆ ಸಹ ಅವರು ಯಾವ ರೀತಿ ಹೊಂದಿಸ್ಕೊಳ್ತಾರೋ, ಯಾವ ರೀತಿ ಮಾಡ್ತಾರೋ ಎನ್ನತಕ್ಕಂಥದ್ದು, ಯಾಕೆಂದರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಹಿರಿಯ ಅನುಭವ ಇರತಕ್ಕಂಥದ್ದು, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವ್ರು. ಕೆಲವೊಂದು ಸಂದರ್ಭದಲ್ಲಿ ಸೋರ್ಸಸ್ನ ಸೇರಿಸ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಓಕೆ, ಮಾಡ್ಬೋದು, ಅದು ಅವ್ರ ಕಮಿಟ್ಮೆಂಟು, ಮಾಡ್ತೀವಿ ಅಂತ ಹೇಳಿದರೆ ಮಾಡಲೇಬೇಕಾಗ್ತದೆ. ಗಂಗಾಧರ ಮೂರ್ತಿ ಅವರೇ, ತುಟಿ ಬೀಸ್ತಾ ಇಲ್ಲ ಯಾರು ಯಾಕೆ ಅಂಥೇಳಿ, ಯಾರೂ ಮಾತಾಡ್ತಿಲ್ವಲ್ಲ? ನೀವು ಹೇಳ್ಬೋದು ಈಸಿಯಾಗಿ, ರೀ ಇನ್ನೂ ಕುಮಾರಸ್ವಾಮಿ ಪ್ರಮಾಣವಚನನೇ ಸ್ವೀಕರಿಸಿಲ್ಲ, ಅಷ್ಟಲ್ಲೇನು ರೀ ಅರ್ಜೆಂಟ್ ಅಂತ ಮಾತು ಬರಬಹುದು. ಆದರೆ ನಿಮ್ಮ ಆಗಬಹುದಾಗಿರುವ ಮುಂದಿನ ಸರ್ಕಾರದ ಒಂದು ಭಾಗಿ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷದ ಪ್ರಬಲ ಮುಖಂಡ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಹೌದು ಇದು ಕಮಿಟ್ಮೆಂಟ್ ಇದೆ ನಿಜ, ಆದರೆ ಎಮೋಷ್ನಲ್ ಆಗಿ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಬರಲ್ಲ ಇಂಥ ವಿಚಾರಗಳಲ್ಲಿ. ಸರ್ಕಾರ ಅಂದರೆ ಅವರೊಬ್ಬರದೇ ಅಲ್ಲ, ನಮ್ಮದು ಜೊತೆಯಲ್ಲಿ ಇದೀವಿ ನಾವು, ನಮ್ಮ ಪ್ರಣಾಳಿಕೆಯನ್ನು ಕೂಡ ಈಡೇರಿಸಬೇಕು, ಉದ್ಯೋಗ ಕೊಡಬೇಕು, ನೀರು ಕೊಡಬೇಕು ಅಂತ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅದರ ಅರ್ಥವನ್ನು ನಾವು ಈ ರೀತಿ ಮಾಡ್ಕೊಳ್ಬಹುದಾ, ಸಾಲ ಮನ್ನಾ ವಿಚಾರ ಬರೀ ಕುಮಾರಸ್ವಾಮಿ ಅವ್ರಿಗೆ ಮಾತ್ರ ಬಿಟ್ಟಿದ್ದಲ್ಲ, ಕಾಂಗ್ರೆಸ್ ಕೂಡ ಕೇಳಬೇಕಾಗತ್ತೆ. ಸಾಲ ಮನ್ನಾದ ಪೂರ್ತಿ ಕ್ರೆಡಿಟ್ ಕುಮಾರಸ್ವಾಮಿ ಅವ್ರಿಗೆ ಹೋಗ್ಬಿಟ್ರೆ ಕಾಂಗ್ರೆಸ್ಗೆ ಉಳಿಯೋದೇನು, ಈ ಕಾರಣಕ್ಕೆ ಸಾಲ ಮನ್ನಾ ಆಗಲ್ವಾ ಅಂತ. ಇಲ್ಲ, ಒಂದು ನಾವು ಗಮನಿಸಬೇಕು, ನಾವು ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಮೆಜಾರಿಟಿಯಾಗಿ ಬಂದಿರತಕ್ಕಂಥ ಸರ್ಕಾರ ಅಲ್ಲ, ಕೋಯಲೇಷನ್ ಪಾರ್ಟ್ನರ್ ಇದ್ದಾರೆ, ಜೊತೆಗೆ ನಮಗಿಂತ ಜಾಸ್ತಿ ಶಾಸಕನ ಇಟ್ಕೊಂಡಿರ್ತಕ್ಕಂಥ ಪಾರ್ಟಿ ಇದೆ ಜೊತೆಯಲ್ಲಿ. ಅವರದ್ದು ಅವರ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ, ನಮ್ಮ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದೀವಿ, ಅವೆರಡೂ ಜೊತೆಗೂಡಿಸಿ ಜನತೆಗೆ ಮತ್ತು ಈ ರಾಜ್ಯದ ಜನತೆಗೆ ಸಹಾಯ ಆಗುವಂಥ ಎಲ್ಲ ಅಂಶಗಳನ್ನು. ರೈತರು ಕಾಯ್ತಾ ಇದ್ದಾರೆ ಸರ್, ಗಂಗಾಧರ ಮೂರ್ತಿ ಅವರು ರೈತರು ಕಾಯ್ತಾ ಇದ್ದಾರೆ. 53,000 ಕೋಟಿ ಸಾಲ ಮನ್ನಾ ಆಗಬೇಕು. ಈಗ ಡಿ ಕೆ ಶಿವಕುಮಾರ್ ಅವರು ಸೀಟ್ ನಿಮಗೆ ಬರುತ್ತೆ ಅಂತ ನೀವೇ ಹೇಳಿದ್ರು, ನಿಮ್ಮಷ್ಟಕ್ಕೆ ನೀವೇ ಅಂದುಕೊಂಡಿದ್ರು, ಅದು ಸುಳ್ಳು ಅಂತಲೇ ಇತ್ತು ಅವತ್ತಿನ ಲೆಕ್ಕಾಚಾರಕ್ಕೆ. ನಿಮಗೆ ಚೆನ್ನಾಗಿ ಗೊತ್ತಿತ್ತು ನಮ್ಮನ್ನು ಬಿಟ್ಟು ಯಾರು ಸರ್ಕಾರ ಮಾಡ್ಲಿಕ್ಕೆ ಆಗಲ್ಲ ಅಂತ, ಅವ್ರ ಕೈಲಿದ್ದಲ್ಲ ಪ್ರಣಾಳಿಕೆ, ಅದನ್ನ ಒಂದು ಕೈಯಲ್ಲಿ ಇಟ್ಕೊಂಡು ಇದೇ HD ಕುಮಾರಸ್ವಾಮಿ ಅವರು ಮಾತು ಹೇಳಿದ್ರು, ಈ ಪ್ರಣಾಳಿಕೆ ಈಡೇರಿಸ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೋ ಅವ್ರಿಗೆ ನನ್ನ ಬೆಂಬಲ ಅಂತ ಹೇಳಿ.
ಹೆಲ್ಪ್ ಮಾಡ್ತೀವಿ ಅಂತ ಬಂದಿದ್ದಾರಪ್ಪ ಕಾಂಗ್ರೆಸ್ನವರು, ಹೇಳಿ ಮಾತು ಕೊಡಿ. ಈಗ ಈಗ ಅದನ್ನೇ ಹೇಳಿ, ಬೈಕ್ ಹಿಡಿದ್ರೆ ಮಾತೇ ಇಲ್ಲ, ಉಸಿರೇ ಇಲ್ಲ, ಅದ್ರ ಬಗ್ಗೆ ಸಾಲ ಮನ್ನಾ ಮಾಡ್ತೀವ ಇಲ್ವಾ ಅಂತ ಹೇಳಿದ್ರೆ ನಾವೇನು ಅರ್ಥ ಮಾಡ್ಕೊಳ್ಬೇಕು ಹೇಳಿ. ಅದನ್ನ ಒಂದು ನಿಮಿಷ, ನೀವು ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದನ್ನು ಕೇಳಿದಿರಿ, ಕುಮಾರಸ್ವಾಮಿ ಅವ್ರು ಕೇಳಿದ್ದನ್ನು ಕೇಳಿದಿರಿ. ಕುಮಾರಸ್ವಾಮಿ ಹೇಳಲೇ ಇಲ್ಲ, ನಿಮಿಷ ಹೇಳಿದ್ವಿ ನಾವಷ್ಟೇ. ನನ್ನ ಕಮಿಟ್ಮೆಂಟ್ ಅಂತ ಹೇಳಿದ್ರ, ಹೌದಲ್ವಾ? ಓಕೆ, ನಾನು ಮಾತು ಕೊಟ್ಟಿದ್ದೀನಿ, ಅದು ನನ್ನ ಕಮಿಟ್ಮೆಂಟ್ ಅಂತ ಅಂದಮೇಲೆ ಕಾಯ್ಬೇಕಲ್ಲ ನಾವು. ಓಕೆ, ಇನ್ನು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನನೂ ತಗೊಂಡಿಲ್ಲ, ಪ್ರಮಾಣವಚನ ತಗೊಂಡ್ಮೇಲೆ ಅದಕ್ಕೆ ಮೊನ್ನೆ ದೇವೇಗೌಡ ಒಂದು ರಿಯಾಕ್ಟ್ ಮಾಡಿದ್ದಾರೆ, ಯಾರು ಗಮನಿಸಿದಿರಲ್ಲ ಗೊತ್ತಿಲ್ಲ, ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿದ್ದಾರೆ. ಎರಡೂ ಕೋಯಲೇಷನ್ ಪಾರ್ಟಿಗಳು, ಎರಡೂ ಪಾರ್ಟಿಗಳು ಕೂತು ಒಂದು ಸಮನ್ವಯ ಸಮಿತಿ ಮಾಡಿ ನಮ್ಮಲ್ಲಿರೋ ಪ್ರಾಣಿಕ ಭರವಸೆಗಳು, ಅವರಲ್ಲಿರೋ ಭರವಸೆಗಳನ್ನು ಜನತೆಗೆ ಆಗುವಂಥದ್ದು ಸಾಧಕ ಬಾಧಕಗಳು ನೋಡಿಕೊಂಡು ಎಲ್ಲವನ್ನೂ ನಾವು ಮಾಡುವಂಥ ಪ್ರಯತ್ನ ಖಂಡಿತ ಮಾಡ್ತೀವಿ ಅಂತ ದೇವೇಗೌಡರು ಹೇಳಿದ್ದಾರೆ ಆಲ್ರೆಡಿ. ಸಾಧಕ ಬಾಧಕ ನಾನು ನೋಡಿ ಸರ್, ನಾನು ಒಂದೇ ಕೇಳ್ತೀನಿ, ಈಗ ಸಾಧಕ ಬಾಧಕ ಸರ್ಕಾರದ ಬೊಕ್ಕಸಕ್ಕೆ, ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಕೊರತೆ ಬರುತ್ತೆ, ಅದನ್ನು ಹೇಗೆ ಮಾಡಬೇಕು, ನಾವು ಯಾರಿಗಿದು ಹೊರೆ ಆಗುತ್ತೆ, ಇದ್ರ ಬಗ್ಗೆ ಚಿಂತನೆ ಮಾಡಬೇಕು, ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಂತ. ಚುನಾವಣಾ ಟೈಮಲ್ಲಿ ಇದೇ ರೀತಿ ಮಾತು ಹೇಳಿಬಿಟ್ಟಿದ್ರೆ ನಮ್ಗೆ ಪ್ರಾಬ್ಲಮ್ ಇರಲಿಲ್ಲ. ಅದು ಡಿ ಕೆ ಶಿವಕುಮಾರ್ ಮಾತದು ಸಿ ಅಲ್ಲಿ ಯಾಕೆ ಅಂತ ಹೇಳಿದ್ರೆ, ಫೈನ್ ಫೈನ್, ಅಶ್ವಥ್ ನಾರಾಯಣ್ ಅವರೇ ಸರ್ ಇಲ್ಲಿ ಯಡಿಯೂರಪ್ಪನವ್ರು ಮಾತು ಹೇಳಿದ್ರು, ಅವ್ರು ಹೇಳಿದ್ದೇನು 100 ಲಕ್ಷದವರೆಗಿನ ರೈತರ ಸಾಲ ಮನ್ನಾ ಅಂತ ಹೇಳಿ. ಅದೇ ಪ್ರಶ್ನೆ ನಿಮಗೆ ಕೇಳಿದ್ರೆ ನೀವೇನು ರೀ ಮಾಡ್ತಿದ್ರಿ, 1 ಲಕ್ಷ ತೀರಿಸೋದು ಹೇಗೆ ತೀರಿಸ್ತೀರಿ ಅಂತ, ಇನ್ ಕೇಸ್ ಸೈನ್ ಹಾಕ್ಲಿಕ್ಕೆ ಫೈಲ್ ಹುಡುಕ್ತಾ ಇದ್ರು ಪ್ರಮಾಣವಚನ ಸ್ವೀಕರಿಸಿದ ಮೇಲೆ 1 ಲಕ್ಷ ಸಾಲ ಮನ್ನಾ ಮಾಡ್ಬಿಡೋಕೆ ಎಲ್ಲರಿ ಫೈಲ್ ಒಂದು ಹುಡುಕಾಡ್ತಿದ್ರು. ನನ್ನ ಪ್ರಶ್ನೆ, ಅವ್ರು ಆದರೆ ಹೇಗೆ ಸಾಲ ಮನ್ನಾ ಮಾಡ್ತಾ ಇದ್ರು? ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ನಾನು ಕೊಡ್ತೀನಿ ಮಗ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೊನೆಯ ಅವಧಿನಲ್ಲಿ ಜಗದೀಶ್ ಶೆಟ್ಟರ್ ಹೋಗುವಂಥ ಸಂದರ್ಭದಲ್ಲಿ 3,500 ಕೋಟಿ ಸಾಲ ಮನ್ನಾ ಘೋಷಣೆ ಮಾಡೋರು. ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಷ್ಟು ಹೇಳ್ಕೊಳ್ಳೋವಂಥದ್ದು ಇರಲಿಲ್ಲ. ಅವರೇನು ಮಾಡಿದ್ರು ಗೊತ್ತಾ, ಆ ಸಂದರ್ಭದಲ್ಲಿ ಕೆಲವೊಂದು ಪ್ರಾವಿಷನ್ ಇದೆ ಸರ್ ಮಾಡೋದಕ್ಕೆ, 14% ಇದ್ದಂಥ ವ್ಯಾಟ್ ಟ್ಯಾಕ್ಸನ್ನು 0.5% ಜಾಸ್ತಿ ಮಾಡೋದು, 14.5% ಜಾಸ್ತಿ ಮಾಡಿ 3,500 ಕೋಟಿ ಸಾಲ ಮನ್ನಾ ಆಗೋವರೆಗೂ ಮಾತ್ರ 0.5%, ತದನಂತರದ 14%ಗೆ ಬರಬೇಕು ಅಂತೇಳಿ ಮಾಡಿಟ್ಟೋದ್ರು. ಆದರೆ ಸಿದ್ದರಾಮಯ್ಯವರು ಜಿ ಎಸ್ ಟಿ ಬರೋವರೆಗೂ 0.5% ಕ್ಯಾನ್ಸಲೇ ಮಾಡಲಿಲ್ಲ, 8,500 ಕೋಟಿ ಕಲೆಕ್ಟ್ ಆಯಿತು. ಓಕೆ, 3,500 ಕೋಟಿ ಸಾಲ ಮುಗಿದ್ಮೇಲೆ ಇವತ್ತಿಗೂ ಇರೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವ್ರು 8,000 ಕೋಟಿ ವರೆಗಿನ ಸಾಲ ಎಲ್ಲ ಮನ್ನಾ ಮಾಡ್ಬಿಡ್ತೀನಿ ಅಂತ ಹೇಳಿದಾರಲ್ಲ, 3,000 ಕೋಟಿ 3,300 ಕೋಟಿ ಬಿಡುಗಡೆ ಆಗಿರ್ಬೋದು ಅಷ್ಟೇ, ಇನ್ನೂ ಕೂಡ 5,000-5.5 ಸಾವಿರ ಕೋಟಿ ಪೆಂಡಿಂಗ್ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ಸಹಕಾರಿ ಬ್ಯಾಂಕ್ಗಳ ಸಾಲ ಮನ್ನಾ ಅಂತ ಹೇಳಿದ್ರೆ ಇನ್ ಮಂತ್ ಆಫ್ ಅಕ್ಟೋಬರ್ ಡಿಸೆಂಬರ್ ಅಂಡ್ ಮಾರ್ಚ್ ತಿಂಗಳಲ್ಲಿ ಬರ್ತದೆ ಸರ್. 2,000 ಕೋಟಿ 3,000 ಕೋಟಿ 6,500 ಮಾರ್ಚ್ ಅಲ್ಲಿ 6,500 ಕೋಟಿ ಫಿಲ್ ಮಾಡಬೇಕಾಯ್ತು. ಜೂನ್ಗೆ ರಿಮೈನಿಂಗ್ ಬ್ಯಾಲೆನ್ಸ್ 2,500 ಕೋಟಿ ಬರ್ತದೆ. ಕೋಆಪರೇಟಿವ್ ಬ್ಯಾಂಕ್ ಲೋನ್ಗಳು ಸಿಸ್ಟಮ್ ಹೆಂಗಿದೆ, ಜೂನ್ಗೆ 8,500 ಕೋಟಿ ಸಾಲ ಮನ್ನಾ ಆಗಬೇಕು. ಆದರೆ ಇನ್ನು ಡಿಸೆಂಬರ್ ತಿಂಗಳದ ಹಣನೇ ಬಿಡುಗಡೆ ಆಗಿಲ್ಲ. ಇವ್ರು 8,200 ಕೋಟಿ ಅಲ್ಲ, 8,200 ಕೋಟಿ ಸಾಲ ಘೋಷಣೆ ಮಾಡಿರಲ್ಲ ಸರ್. ಓಕೆ, ಅದರಲ್ಲಿ ಏನು ಮಾಡಿದ್ರು, 1,000 ಕೋಟಿ ಮೈಸೂರು ಮಿನಸಲ್ಲಿ ಇಟ್ಟಂತ ಡೆಪಾಸಿಟ್ ದುಡ್ಡನ್ನ ತಂದು 1,000 ಕೋಟಿ ಕೊಟ್ಟಿದ್ದಾರೆ. ಓಕೆ, ಅದು ತಿರುಗಿ ಮತ್ತೆ ಅವ್ರಿಗೆ ವಾಪಸ್ ಕೊಡಲೇಬೇಕಾಗ್ತದೆ. ಇದೇನಾಗಿ ಸಿದ್ದರಾಮಯ್ಯವರು ಕಸ್ತಲ್ಲಿ ದುಡ್ಡಿಲ್ಲ ಅನ್ನೋದು ಪಕ್ಕ ಆಗಿತ್ತು. ಕಾರಣ ಏನು ಗೊತ್ತಾ ಸರ್, ಕಾರಣ ಏನಿದೆ, ಹೈಯೆಸ್ಟ್ ಬಜೆಟ್ ಮಂಡಿಸಿರ್ತಕ್ಕಂಥ ಈ ರಾಜ್ಯದಲ್ಲಿ ಯಾರಿಗಾನ ಆ ಒಂದು ಅದೃಷ್ಟ ಸಿಕ್ಕಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯವರಿಗೆ. ಸಿದ್ದರಾಮಯ್ಯವರು ಬರೀ ಇನ್ವೆಸ್ಟ್ ಮಾಡೋದ್ರೆ ಹೊರತು ರಿಟರ್ನ್ಸ್ ಬಗ್ಗೆ ಯೋಚನೆ ಮಾಡಲಿ. ಸ್ವಲ್ಪ ಫೈನಾನ್ಸ್ ಮಿನಿಸ್ಟರ್ ಆದಂತವ್ರೆ ಸರ್, ನೀವೊಂದು ಅಟ್ಲೀಸ್ಟ್ 100%ಅಲ್ಲಿ 30% ಅವರು ಇನ್ಫ್ರಾಸ್ಟ್ರಕ್ಚರ್ಗೆ ಇನ್ವೆಸ್ಟ್ ಮಾಡಬೇಕು. ಸರ್ಕಾರಕ್ಕೆ ಆದಾಯ ಬರೋದು ನೋಡಬೇಕಲ್ಲ, ಸರ್ಕಾರಕ್ಕೆ ಆದಾಯ ಬರೋದನ್ನ ಬರೀ ಇನ್ವೆಸ್ಟ್ ಖರ್ಚು ಮಾಡ್ಕೊಂಡೇ ಹೋಗ್ತಾರೆ, ಆದಾಯ ಇಲ್ಲಿ. ಈಗ ಗಂಗಾಧರ ಮೂರ್ತಿ ಅವರೇ, ಈಗ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, June 2017ರವರೆಗಿನ ರೈತರ ರಾಜ್ಯದ ಸಾಲ 53,000 ಕೋಟಿ ರೂಪಾಯಿಗಳಿದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ 42,000 ಕೋಟಿ, ಗ್ರಾಮೀಣ ಬ್ಯಾಂಕ್ಗಳಿಗೆ 8,000 ಕೋಟಿ, ಸಹಕಾರ ಬ್ಯಾಂಕು 50,000 ರೂಪಾಯಿವರೆಗಿನ 8,000 ಕೋಟಿ ಸಾಲವನ್ನು ಸಿದ್ದರಾಮಯ್ಯವರೇ ಮನ್ನಾ ಮಾಡಿದ್ದಾರೆ. ಇನ್ನು ಈಗ ಸಹಕಾರ ಬ್ಯಾಂಕ್ನ ರೈತರು 3,000 ಕೋಟಿ ಮನ್ನಾ ಮಾಡಲಿಕ್ಕೆ ಬಾಕಿ ಉಳ್ಕೊಂಡಿದೆ. ಈ ಹಣವನ್ನು ಹೇಗೆ ತರ್ತೀರಿ? ಜೊತೆಗೆ ಪೇ ಕಮಿಷನ್ದು 10,000 ಕೋಟಿ ಇದೆ, ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು, ಅಲ್ಲೂ ಕೂಡ ದೊಡ್ಡ ಅಮೌಂಟ್ಗಳು ಒಂದು ಬೆಟ್ಟದ ರೀತಿಯಲ್ಲಿ ಕುಳಿತುಕೊಂಡಿವೆ. ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಡಿ ಕೆ ಶಿವಕುಮಾರ್ ಹೇಳೋದಕ್ಕೆ ಒಂದು ಕಾರಣ ಇದೆ ಸರ್. ಓಕೆ, ಇದು ಅವ್ರ ಕಮಿಟ್ಮೆಂಟ್, ನಮ್ಮ ಕಮಿಟ್ಮೆಂಟ್ ಅಲ್ಲ. ಏನ್ಕೆ ಅಂತ ಹೇಳಿದ್ರೆ, ಓಕೆ, 16,000 ಕೋಟಿ ರಾಜ್ಯ ಸರ್ಕಾರ ಕೆ ಪಿ ಟಿ ಇಸಲು ಕೊಡಬೇಕಾಗಿದೆ. ಕಡದ ಯಾವಾಗ ಕೊಡಬೇಕಾಗಿತ್ತು ಅಂದ್ರೆ ಲಾಸ್ಟ್ ಜೂನ್ಗೆ ಕೊಡಬೇಕಾಗಿತ್ತು, 2017 ಜೂನಿಂದ ಪೆಂಡಿಂಗ್ ಇದೆ. 16,000 ಕೋಟಿ ಕೊಡಬೇಕು ಸರ್ ಸರ್ಕಾರ, ಇನ್ನೂ ಕೊಟ್ಟಿಲ್ಲ ದುಡ್ಡಿಗೆ. ಮುಂದೆ ಯಾರೇ ಸರ್ಕಾರ ವಹಿಸ್ಕೊಂಡ್ರೆ ಅವ್ರ ಕುತ್ತಿಗೆ ಬರ್ತದೆ. 16,000 ಕೋಟಿ ಕೆ ಪಿ ಟಿ ಸಿ ಹೇಳ್ತಿದೆ, 10,000 ಕೋಟಿ ವೇತನ ಆಯೋಗದ ಬರ್ತದೆ, ಶಿಕ್ಷಕರದು 3,000 ಕೋಟಿ ಇದೆ, ಎಲ್ಲಿ ಕೊಡ್ತಾರೆ ಇವರು? ಫೈನ್, ಹಾಗಾದ್ರೆ ಈ ಹಣವನ್ನು ಹೊಂದಿಸುವ ಬಗ್ಗೆ ಹೇಗೆ, ನಿಜಕ್ಕೂ ಮಾಡ್ತಾರಾ, ಇಲ್ಲಾರಿ ಎಲೆಕ್ಷನ್ ಟೈಮಲ್ಲಿ ಏನೋ ಬಾಯಿ ತಪ್ಪು ಹೇಳಿಬಿಟ್ಟೆ, ನೋಡೋಣ ಈಗ ಸ್ವಲ್ಪ ಎಲ್ಲ ಸಾಲ ತೀರಿಬಿಡ್ಲಿ, ಆಮೇಲೆ ಹೊಸ ಸಾಲ ತಂದು ತೀರಿಸ್ತೀನಿ ಅಂತ ಮಾತನಾಡ್ತಾರಾ? ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಬೇಕಾದ್ರೆ.